ಪ್ರಹ್ಲಾದ್ ಜೋಶಿ ಮಾತು ಹೇಳ್ತಾರೆ ಸೆಂಟ್ರಲ್ ಮಿನಿಸ್ಟರ್ ಇಲ್ಲ ಇದರಿಂದ ಏನೋ ಬೇರೆ ಇದೆ ಏನು ಪದೇ ಪದೇ ಬಿಜೆಪಿಯವ್ರು ಆರೋಪ ಮಾಡುವಂತೆ ಹಿಂದೂ ಹೆಣ್ಮಕ್ಳುಗಳಿಗಾಗುವಂತ ಸಮಸ್ಯೆ ಇತರ ತರ ಲವ್ಸ್ ಅದೂ ಕೂಡ ಏನೋ ಅಡಗಿದೆ ಅನ್ನೋದು ನೇರವಾಗಿ ಆರೋಪ ಮಾಡ್ತಾರ ಅವರು ಏನಾರ ಆತರ ಅನ್ಸಿತ್ತ ಈಗ ಅವ್ರ ಒಬ್ಬರು ಕೇಂದ್ರ ಸಚಿವರು ಹ್ಮ್ ಈಗ ನಾನು ಒಬ್ಬ ಸಣ್ಣ ಕಾರ್ಪೊರೇಟರ್ ನನ್ನ ಗ್ರೌಂಡ್ ಲೆವೆಲ್ ಇದ್ದವ್ ನನಗಷ್ಟು ಮತ್ತಿರ ಅವ್ರು ಈಗ ದೇಶದ ರಾಜಕಾರಣಿ ಒಳಗೆ ಇದ್ದವ್ರು ಅವ್ರಿಗೆ ಮೂಲ ಗೊತ್ತಿರ್ಬೇಕು ಅವ್ರು ಕಂಡಿರ್ಬೇಕು ಅವ್ರಿಗೆ ಇನ್ಫಾರ್ಮೇಷನ್ ಇರಬೇಕು ಬಟ್ ಆತರ ಇಲ್ಲ ಅಂತ ನೀವು ಹೇಳಕ್ ಹೋಗಲ್ಲ ನಾನ್ ಹೆಂಗ ಹೇಳಿ ಈಗ ಮೂಲ ಹುಡುಕಿ ಅಂದಾಗ ಗೊತ್ತಾಗ್ತದೆ ಯಾವ ಆಂಗಲ್ ದಾಗ ತನಿಖೆ ಆಕೈತಿ ಯಾವ ಆಂಗಲ್ ದಾಗ ಯಾರ್ಯಾರು ಹೊರಗ್ ಬರ್ತಾರ ಏನ್ ವ್ಯವಸ್ಥೆ ಇದೆ ಗೊತ್ತಾದಾಗ ಮಾತ್ರ ಗೊತ್ತಾಗ್ತದೆ ಕೇಂದ್ರ ಸಚಿವರು ಹೇಳಿದ ಅವರು ಏನು ಇನ್ಫಾರ್ಮೇಷನ್ ಪ್ರಕಾರ ಹೇಳಿರ್ತಾರೆ ಈಗ ನಾನು ಸಣ್ಣ ಲೆವೆಲ್ ದಾಗ ನಾ ಬಹಳ ಕಾರ್ಪೊರೇಷನ್ ಬಟ್ ಒಂದ್ ಆಶ್ಚರ್ಯ ಗೌಪ್ಯತೆಯನ್ನ ಕಾಪಾಡುವಂತ ಒಂದಷ್ಟು ಸನ್ನಿವೇಶಗಳಿರುತ್ತೆ ಸಹ ಇದಿರುತ್ತೆ ಸೊ ಒಂದಷ್ಟು ಫೋಟೋಗಳು ಇರ್ತಕ್ಕಂಥ ಲೀಕ್ ಸನ್ನಿವೇಶ ನಿಮ್ಗೆ ಯಾರು ಯಾರು ಇದಕ್ಕೆಲ್ಲ ಕಾರಣ ಅಂತ ಅನ್ಸುತ್ತೆ ಈಗ ನೋಡಿ ಅರೆಸ್ಟ್ ಆಗಿ ಸಾಯಂಕಾಲ ಐದು ಗಂಟೆ ಅರೆಸ್ಟ್ ಬಂದು ಎಲ್ಲ ಹ್ಯಾಂಡ್ ಓವರ್ ಮಾಡ್ತಾರೆ ರಾತ್ರಿ ಒಂದು ಗಂಟೆಗೆ ಪೋಸ್ಟ್ ಹಾಕೋ ಹ್ಮ್ ಹ್ಮ್ ಇವೆಲ್ಲ ಕೂಡ ಎಲ್ಲಿಂದ ಬಂದು ಯಾರು ಪೋಸ್ಟ್ ಮಾಡಿದ್ರು ಪೋಸ್ಟ್ ಬಗ್ಗೆ ತನಕ ಯಾರು ಗೊತ್ತಾಗಲಿಲ್ಲ ಇನ್ನೊಂದು ತನಕ ಯಾರನ್ನೂ ಅವನು ಒಳಪಡಿಸಿಲ್ಲ ಅರೆಸ್ಟ್ ಮಾಡಿಲ್ಲ ಅಂತ ಐಡಿನೂ ಕ್ಲೋಸ್ ಮಾಡಿಲ್ಲ ಅದಕ್ಕೆ ಅದ್ರ ಬಗ್ಗೆ ಏನು ರಿಯಾಕ್ಷನ್ಸ್ ಏನೂ ಇಲ್ಲ ಈಗ ಡೇ ಬೈ ಡೇ ಕ್ರಿಯೇಟೆಡ್ ಮಾಡಿ ಎಲ್ಲಾ ಕಡೆಯಿಂದ ಪೋಸ್ಟ್ ಮಾಡ್ಕೊಂಡು ಕೂತಾರೆ ಅಂದ್ರೆ ಪ್ರಕರಣ ದಿಕ್ ತಪ್ಪಿಸೋದು ಜೊತೆಗೆ ಇಲ್ಲ ಇದು ಹಿಂಗ ಹಿಂಗೆ ಅಂತ ಏನಾರ ತೋರಿಸುವಂತ ಸನ್ನಿವೇಶ ಆಗಿದೆ ಅಂತನಾಲ್ಸ ಟೋಟಲಿ ಅದೇ ಕೆಲಸ ಹ್ಮ್ ಹ್ಮ್ ಅಂದ್ರೆ ಎಲ್ಲರೂ ಕೂಡ ಇದು ಒಂದು ಪ್ರಕರಣಕ್ಕೆ ದಿಕ್ ತಪ್ಪಿಸೋ ಕೆಲಸ ಇದೆ ಟೋಟಲಿ ಷಡ್ಯಂತ್ರ ಇದೆ ನಿಮ್ಗೊಂದು ಕ್ಲಾರಿಟಿ ಇದೆ ಹೌದು ಈ ಪ್ರಕರಣ ಹೀಗಿದೆ ನನ್ನ ಮಗಳು ನನ್ನ ನನ್ನ ಮನೆ ನಾವೆಲ್ಲೂ ಕೂಡ ರೈಟ್ ಬಟ್ ಇಲ್ಲಿ ಏನೋ ಷಡ್ಯಂತ್ರ ಇದೆ ಅನ್ನೋದನ್ನ ನೀವು ಮಾಡ್ತೀರಿ ಅದಕ್ಕೆ ಸ್ಟಾನ್ ಆಗಿರಿ ಹಂಡ್ರೆಡ್ ಆ್ಯಂಡ್ ಒನ್ ಟೂ ಹಂಡ್ರೆಡ್ ಪರ್ಸೆಂಟ್